ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬ್ಲೂ ಬಟನ್ನ ಯೂಸ್ ಮಾಡಿಕೊಂಡು ಹೇಗೆ ಆನ್ಲೈನ್ ವೆಬಿನಾರ್ ಸೆಷನ್ಗಳನ್ನ ಜಾಯಿನ್ ಆಗ್ಬೋದು ಅಂತ ತಿಳಿಸ್ಕೊಡ್ತೀನಿ ಬಿಗ್ ಬ್ಲೂ ಬಟನ್ ವೆಬಿನಾರ್ ಸೆಷನ್ ಜಾಯಿನ್ ಆಗೋದಕ್ಕೆ ನಿಮ್ಮ ಫ್ಯಾಕಲ್ಟಿ ಅಥವಾ ಯಾರು ವೆಬಿ ಸೆಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು ನಿಮಗೆ ಲಿಂಕನ್ನು ಕಳಿಸಿರ್ಬೇಕು ಅಥವಾ ಅಥವಾ ನೀವು ಯಾವುದಾದರೂ ಮೂಡಲ್ ಕೋರ್ಸಲ್ಲಿ ಜಾಯಿನ್ ಆಗಿದ್ದರೆ ಅಲ್ಲಿ ಬಿಗ್ ಬ್ಲೂ ಬಟನ್ ವೆಬಿನಾರ್ ಸೆಷನ್ಗೆ ಜಾಯಿನ್ ಆಗ್ಬೋದು ಸೊ ಮೊದಲು ಫಸ್ಟು ನಾನು ಫಸ್ಟ್ ನಾನು ನಿಮಗೆ ಲಿಂಕ್ ಮುಖಾಂತರ ಹೇಗೆ ಜಾಯಿನ್ ಆಗೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಯಾರು ಆ ಸೆಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ನಿಮ್ಮ ಜೊತೆ ಒಂದು ಲಿಂಕ್ನ ಶೇರ್ ಮಾಡಿರ್ತಾರೆ ಅದು ಆ ಸೆಷನ್ನ ಲಿಂಕ್ ಆಗಿರುತ್ತೆ ಅದನ್ನು ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದೇ ಬ್ರೌಸರ್ನಿಂದ ಓಪನ್ ಮಾಡ್ಬೋದು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮ್ಮ ಮೊಬೈಲ್ನ ಬ್ರೌಸರ್ ಅಥವಾ ನಿಮ್ಮ ಕಂಪ್ಯೂಟರ್ನ ಬ್ರೌಸರ್ನ ಬಳಸ್ಕೊಂಡು ಈ ರೀತಿ ಓಪನ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಸೊ ಫಸ್ಟ್ ವಿಂಡೋದಲ್ಲಿ ನಿಮಗೆ ಎರಡು ಆಪ್ಷನ್ನ ಕೊಡುತ್ತೆ ಒಂದು ಮೈಕ್ರೋಫೋನ್ ಮತ್ತು ಇನ್ನೊಂದು ಲಿಸನ್ ಒಂದಿ ಸೊ ಮೈಕ್ರೋಫೋನ್ ಅಂದರೆ ನೀವು ಸೆಷನ್ನಲ್ಲಿ ನೀವೇನಾದರೂ ಕಮೆಂಟ್ ಮಾಡಬೇಕು ಅಥವಾ ನೀವೇನಾದರೂ ಕ್ವಶನ್ಸ್ ಕೇಳಬೇಕು ಸೆಷನ್ ಮಾಡೋರಿಗೆ ಅಥವಾ ನೀವು ಮಾತಾಡಬೇಕು ಸೆಷನ್ನಲ್ಲಿ ಅಂದರೆ ಮೈಕ್ರೋಫೋನ್ನ ಬಳಸಿ ಇದರಲ್ಲಿ ನೀವು ಕೇಳಿಸ್ಕೋಬೋದು ಜೊತೆಗೆ ನೀವು ಕೂಡ ಮಾತಾಡ್ಬೋದು ಲಿಸನ್ ಒನ್ಲಿ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ನೀವು ಸೆಷನ್ಗೆ ಜಾಯಿನ್ ಆಗ್ತೀರಾ ಆದರೆ ನೀವೇನು ಮಾತಾಡೋದಕ್ಕಾಗಲ್ಲ ಬಟ್ ನೀವು ಚಾಟಲ್ಲಿ ಏನಾದರೂ ಕಮೆಂಟ್ ಮಾಡ್ಬೋದು ಅಥವಾ ಬೇರೆಯವ್ರು ಮಾತಾಡಿದರೆ ನೀವು ಕೇಳಿಸ್ಕೋಬೋದು ಸೊ ಎರಡೂ ಆಪ್ಷನ್ ಇರುತ್ತೆ ಸೊ ನಾನಿಲ್ಲಿ ಮೈಕ್ರೋಫೋನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಮೈಕ್ರೋಫೋನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಬ್ರೌಸರು ಮೈಕ್ರೋಫೋನ್ಗೆ ಪರ್ಮಿಷನ್ ಕೊಡೋದಕ್ಕೆ ನಿಮಗೆ ಪರ್ಮಿಷನ್ನ ಕೇಳುತ್ತೆ ಒಂದು ಡೋಂಟ್ ಅಲೋ ಅಂತ ಇರುತ್ತೆ ಅಲೋ ಅಂತ ಇರುತ್ತೆ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೈಕು ಅಥವಾ ನೀವು ಮಾತಾಡಿದ್ದು ಬೇರೆಯವ್ರಿಗೆ ಕೇಳಿಸೋದಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಅಲೋ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ಅಲೋ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮಾತಾಡಿದ್ದು ಬೇರೆಯವ್ರಿಗೆ ಕೇಳಿಸುತ್ತೆ ಎಸ್ ಸೊ ಈ ಸ್ಕ್ರೀನಲ್ಲಿ ನಿಮಗೆ ಇದು ಹೇಳ್ತಾ ಇದೆ ದಿಸ್ ಇಸ್ ಎ ಪ್ರೈವೇಟ್ ಎಕೋಟೆಸ್ ಸೊ ಅಂದರೆ ನೀವು ಮಾತಾಡೋದಕ್ಕೆ ಟ್ರೈ ಮಾಡಿ ನೀವು ಮಾತಾಡಿದ್ದು ನಿಮಗೆ ಕೇಳಿಸ್ತಾ ಇದೆ ಅಂದರೆ ಪ್ಲೀಸ್ ಕ್ಲಿಕ್ ಆನ್ ದ ಎಸ್ ಬಟನ್ ಇದರರ್ಥ ನಿಮ್ಮ ಮೈಕ್ ವರ್ಕ್ ಆಗ್ತಾ ಇದೆ ಮತ್ತು ನಿಮ್ಮ ಆಡಿಯೋ ಕೂಡ ವರ್ಕ್ ಆಗ್ತಾ ಇದೆ ಅಂತ ಈ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇರೋ ಥರ ನಿಮಗೆ ಇದರಲ್ಲಿ ಕಾಣೋ ಎಲ್ಲ ಫೀಚರ್ಸ್ಗಳು ಆ್ಯಸ್ ಎ ಸ್ಟೂಡೆಂಟ್ ಆಗಿರೋರಿಗೆ ಕಾಣೋದಿಲ್ಲ ಜಾಯಿನ್ ಆಗಿರೋರಿಗೆ ಎಕ್ಸಾಂಪಲ್ ಪ್ಲಸ್ ಮಾರ್ಕ್ ನಿಮಗೆ ಕಾಣೋದಿಲ್ಲ ಸ್ಟೂಡೆಂಟ್ಸ್ಗೆ ಇಲ್ಲಿ ಶೇರ್ ಸ್ಕ್ರೀನ್ ಅನ್ನೋ ಆಪ್ಷನ್ ಕಾಣೋದಿಲ್ಲ ಮತ್ತು ಈ ವೈಟ್ ಬೋರ್ಡ್ ಅನ್ನೋ ಫೀಚರ್ಸು ಕಾಣೋದಿಲ್ಲ ಈ ಮೂರು ಕೂಡ ಒಂದು ಫ್ಯಾಕಲ್ಟಿ ಅಥವಾ ಯಾರು ಸೆಷನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಕಾಣುತ್ತೆ ಇನ್ನು ಉಳಿದಿರೋ ಎಲ್ಲ ಬಟನ್ಸ್ಗಳು ನಿಮಗೂ ಕೂಡ ಲಭ್ಯ ಇರುತ್ತೆ ಸೊ ಇಲ್ಲಿ ಯೂಸರ್ ಒಂದು ಸದ್ಯಕ್ಕೆ ನೋಡಿರ್ಬೋದು ಸದ್ಯಕ್ಕೆ ನಾನು ಒಬ್ಬನೇ ಯೂಸರ್ ಆಗಿರೋದ್ರಿಂದ ಯಾರೂ ಕೂಡ ಇಲ್ಲ ಸ್ಟೂಡೆಂಟ್ಸ್ ಅಥವಾ ಫ್ಯಾಕಲ್ಟಿ ಜಾಯ್ನ್ ಆಗ್ತಾ ಆಗ್ತಾ ಈ ಲಿಸ್ಟಲ್ಲಿ ನಿಮಗೆ ಅವರ ಹೆಸರುಗಳನ್ನೆಲ್ಲ ತೋರಿಸ್ತಾ ಹೋಗುತ್ತೆ ಸೊ ನೀವು ಯಾರ ಹೆಸರು ಮೇಲೆ ಕ್ಲಿಕ್ ಮಾಡ್ತೀರಾ ಆ ಹೆಸರು ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಲವೊಂದು ಆಪ್ಷನ್ಗಳುತ್ತೆ ಒಂದು ನೀವು ಅವ್ರ ಜೊತೆ ಸಪ್ರೇಟಾಗಿ ಇದರಲ್ಲೇ ಚಾಟ್ ಮಾಡ್ಬೋದು ಇನ್ನು ಅದನ್ನು ಬಿಟ್ಟರೆ ಮೇಲೆ ಪಬ್ಲಿಕ್ ಚಾಟ್ ಅಂತ ಕಾಣ್ತಾ ಇರ್ಬೋದು ಪಬ್ಲಿಕ್ ಚಾಟ್ ಅಂದರೆ ಈ ಯೂಸರ್ಸಲ್ಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲರ ಜೊತೆ ನೀವು ಚಾಟ್ ಮಾಡಬೇಕು ಅಥವಾ ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ನೀವು ಪಬ್ಲಿಕ್ ಚಾಟ್ನ ಬಳಸ್ಬೋದು ಸೊ ಪಬ್ಲಿಕ್ ಚಾಟ್ನಲ್ಲಿ ನಾನು ಬಳಸೋದ್ರಿಂದ ಇದು ಎಲ್ಲರಿಗೂ ಕೂಡ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಇದಕ್ಕೆ ಅದೇ ಥರ ಬೇರೆ ಸ್ಟೂಡೆಂಟ್ಸ್ಗಳು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ಬೋದು ಫ್ಯಾಕಲ್ಟಿಗಳು ಕೂಡ ರಿಪ್ಲೈ ಮಾಡ್ಬೋದು ಅದನ್ನು ಬಿಟ್ಟರೆ ತುಂಬ ಇಂಪಾರ್ಟೆಂಟು ನೀವು ಸೆಷನ್ ನೆಡಿಬೇಕಾದ್ರೆ ಇದನ್ನು ನೀವು ಬೇಡ ಅಂದಾಗ ನೀವು ಮತ್ತೆ ಈ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಹೋಗುತ್ತೆ ಸೊ ಇದು ನಮ್ಮದು ಫುಲ್ ವಿಂಡೋ ಆಗಿರುತ್ತೆ ಈಗ ನಾನು ನಿಮಗೆ ಎರಡು ಈ ಬಟನ್ಗಳನ್ನ ಪರಿಚಯ ಮಾಡಿಸ್ತೀನಿ ಇದು ತುಂಬ ಇಂಪಾರ್ಟೆಂಟು ಒಂದು ಮೈಕು ಅಂದರೆ ನೀವು ಮೈಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆಡಿಯೋನ ಕೇಳಿಸ್ಕೊತಾ ಇದ್ದೀರಾ ಆ್ಯಸ್ ಎ ಸ್ಟೂಡೆಂಟಾಗಿ ಕೂಡ ದಯವಿಟ್ಟು ಎಲ್ಲರೂ ಇದನ್ನು ಮ್ಯೂಟ್ ಮಾಡಿ ನಾನಿವಾಗ ಮ್ಯೂಟ್ ಮಾಡಿದರೆ ನಿಮಗೆ ನಾನು ಮಾತಾಡೋದು ಕೇಳಿಸೋದಿಲ್ಲ ನೀವು ನೋಡ್ಬೋದು ನಾ ಇದು ವೈಟ್ ಕಲರಿಗೆ ಚೇಂಜ್ ಆಗಿದೆ ಇದರ ಇದರರ್ಥ ಇದು ಮ್ಯೂಟ್ ಆಗಿದೆ ಇದು ನೀವು ಲೀವ್ ಆಡಿಯೋ ಅಂದರೆ ಈಗ ಆಡಿಯೋ ಕೇಳಿಸ್ಕೊಳೋದು ಬೇಡ ಅಥವಾ ನೀವು ಮಾತಾಡೋದು ಬೇಡ ಬರೀ ನಾನು ಚಾಟನ್ನು ನೋಡ್ತೀನಿ ಅಂದರೆ ನೀವು ಇದನ್ನು ನೋಡ್ಬೋದು ಕೆಲವೊಂದು ಸರ್ತಿ ನಿಮ್ಮ ನೆಟ್ವರ್ಕ್ ಡ್ರಾಪ್ ಆದಾಗ ನಿಮ್ಮ ಸೆಷನ್ನಲ್ಲಿ ಬೇರೆಯವರು ಫ್ಯಾಕಲ್ಟಿಗಳು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದ್ದಾಗಲೂ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸರ್ತಿ ನೀವು ಆಡಿಯೋನ ಲೀವ್ ಮಾಡಿ ಮತ್ತೆ ನೀವು ಜಾಯಿನ್ ಆಡಿಯೋ ಅದ ಅದೇ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಮತ್ತೆ ನೀವು ಚೇಂಜ್ ಮಾಡ್ಕೋಬೋದು ಅಂದರೆ ನೀವು ಒನ್ಲಿ ಸ್ಪೀಕರ್ ಲಿಸನ್ ಆಪ್ಷನ್ ತೊಗೊಂಡಿದ್ರೆ ಆವಾಗಲೇ ನೀವು ಮಾತಾಡಬೇಕು ಅಂದಾಗ ಮತ್ತೆ ಮೈಕ್ರೋಫೋನ್ನ ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ ನೀವು ಯಾವಾಗ ಬೇಕಾದರೂ ನೀವು ಟಾಗಲ್ ಆಗ್ಬೋದು ಈ ಫ್ಯೂಚರ್ಗೆ ಸೊ ಈಗ ಅದು ನಾನು ಮೊದಲೇ ಹಾಗೆ ಮತ್ತೆ ನಿಮಗೆ ಕೇಳುತ್ತೆ ನೀವು ಮೈಕ್ ಎಕೋ ಟೆಸ್ಟ್ ಮಾಡುತ್ತೆ ಸೊ ಕೇಳಿಸ್ತಾ ಇದೆ ನೀವು ಮಾತಾಡ್ತಾ ಇರೋ ವಾಯ್ಸ್ ನಿಮಗೇನೆ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ನೀವು ಮೈಕ್ ಮತ್ತು ಸೊ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೀವು ಮಾತಾಡ್ತಾ ಇಲ್ಲ ನಿಮ್ಮ ಫ್ಯಾಕಲ್ಟಿ ಇನ್ಸ್ಟ್ರಕ್ಷನ್ ಏನೋ ಕೊಡ್ತಾ ಇದ್ದಾರೆ ಅಥವಾ ಬೇರೆಯವರು ಮಾತಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಿಮ್ಮ ಈ ಬ್ಲೂ ಕಲರ್ ಐಕಾನ್ ಕಾಣ್ತಾ ಇರೋ ಮೈಕನ್ನು ದಯವಿಟ್ಟು ಮ್ಯೂಟ್ ಮಾಡಿ ಇದನ್ನು ಮಾಡೋದರಿಂದ ಗ್ರೂಪಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ ಬೇರೆಯವರಿಗೆ ಮತ್ತು ಬೇರೆಯವ್ರು ಮಾತಾಡ್ತಿರೋದು ನಿಮಗೂ ಕೂಡ ತುಂಬ ಸ್ಪಷ್ಟವಾಗಿ ಕೇಳಿಸುತ್ತೆ ಓಕೆ ಸೋ ಎಸ್ ಸೊ ಇದನ್ನು ನೀವು ನಾನು ಶೇರ್ ಸ್ಕ್ರೀನ್ ಆ್ಯಸ್ ಎ ಫ್ಯಾಕಲ್ಟಿಯಾಗಿ ಶೇರ್ ಮಾಡ್ಬೋದು ನನ್ನ ಸ್ಕ್ರೀನ್ ಶೇರ್ ಮಾಡಿದಾಗ ನಿಮಗೆ ತುಂಬ ಚಿಕ್ಕದಾಗಿ ಕಾಣ್ತು ಅಂದರೆ ಅಂದರೆ ಎಕ್ಸಾಂಪಲ್ ಇವಾಗ ನಿಮಗೆ ನನ್ನ ಒಂದು ಸ್ಕ್ರೀನ ಶೇರ್ ಮಾಡ್ತೀನಿ ಸೊ ಶೇರ್ ಸ್ಕ್ರೀನ್ ಫ್ಯಾಕಲ್ಟಿ ಅಥವಾ ಇನ್ಸ್ಟ್ರಕ್ಟರ್ ಶೇರ್ ಸ್ಕ್ರೀನ್ ಮಾಡಿದಾಗ ಅದು ಕೆಲವೊಂದು ಫ್ಯೂ ಸೆಕೆಂಡ್ಸ್ ತೊಗೊಂಡೋಗುತ್ತೆ ನಿಮಗೆ ಲೋಡ್ ಆಗೋದಕ್ಕೆ ಬಿಕಾಸ್ ಆಫ್ ದ ಇಂಟರ್ನೆಟ್ ಸೊ ಒಂದು ಸತಿ ನಿಮ್ಮ ಪರದೆ ಮೇಲೆ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಅವರು ಶೇರ್ ಮಾಡಿರೋ ಸ್ಕ್ರೀನ್ ನಿಮಗೆ ಡಿಸ್ಪ್ಲೇ ಆಯಿತು ಅಂದಾಗ ತುಂಬ ಸಮಯ ತೊಗೊತಿದೆ ಅನ್ಸುತ್ತೆ ಎಸ್ ಸೊ ಈಗ ನಾನು ನನ್ನ ಓ ಡಿ ಟಿ ಫೈಲ್ನ ಅಂದರೆ ಟೆಕ್ಸ್ಟ್ ಡಾಕ್ಯುಮೆಂಟ್ ಫೈಲ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಸೊ ಇದು ನಿಮಗೆ ಕೆಲವೊಂದು ಸತಿ ಏನಾಗುತ್ತೆ ತುಂಬ ಚಿಕ್ಕದಾಗಿ ಕಾಣಿಸ್ಬೋದು ನಿಮಗೆ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂದಾಗ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಮ್ಯಾಕ್ಸಿಮೈಸ್ ಬಟನ್ ಇದೆ ಇದು ಒಂದು ಥರ ಟಾಗಲ್ ಬಟನ್ ಅಂದರೆ ನೀವು ಇದೊಂದು ಮೇಲೆ ಕ್ಲಿಕ್ ಮಾಡೋದ್ರಿಂದ ಫುಲ್ ಸ್ಕ್ರೀನ್ ಆಗುತ್ತೆ ಬೇಡ ನಿನಗೆ ಮತ್ತೆ ಚಿಕ್ಕದಾಗಿ ಬರಲಿ ಪಬ್ಲಿಕ್ ಚಾಟ್ ನೋಡಬೇಕು ಅಥವಾ ಬೇರೆ ಫೀಚರ್ಸ್ ಯೂಸ್ ಮಾಡಬೇಕು ಅಂದರೆ ಮತ್ತೆ ಮಿನಿಮೈಸ್ ಮಾಡ್ಬೋದು ಈ ರೀತಿ ನೀವು ಇದನ್ನು ಫುಲ್ ಸ್ಕ್ರೀನ್ ಬಟನ್ ಕೂಡ ಯೂಸ್ ಮಾಡ್ಬೋದು ಇನ್ನೊಂದು ನಿಮಗೆ ತುಂಬ ಮುಖ್ಯವಾದ ಇನ್ಸ್ಟ್ರಕ್ಷನ್ನು ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ನಿಮ್ಮ ಫ್ಯಾಕಲ್ಟಿ ಅಥವಾ ಇನ್ಸ್ಟ್ರಕ್ಟರ್ ಸೆಷನ್ ಮಾಡುವಾಗ ಅಥವಾ ಮಾತವಾಡ ಮಾತಾಡುವಾಗ ಬೇರೆಯವರು ಸೊ ದಯವಿಟ್ಟು ನೀವು ಡೈರೆಕ್ಟಾಗಿ ಇದನ್ನು ಮೈಕ್ನ ಅನ್ಮ್ಯೂಟ್ ಮಾಡಿ ಮಾತಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನೀವಿಬ್ಬರು ಮಾತಾಡ್ತಾಯಿದ್ದರೆ ಬೇರೆಯವರಿಗೆ ಅದು ಸ್ಪಷ್ಟವಾಗಿ ಕೇಳಿಸೋದಿಲ್ಲ ಹಾಗಾಗಿ ನೀವು ಅನ್ಮ್ಯೂಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಸ್ಟೇಟಸ್ನ ಚೇಂಜ್ ಮಾಡಿ ಅಂದರೆ ನಿಮ್ಮ ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿ ಸೆಟ್ ಸ್ಟೇಟಸ್ಗೆ ಹೋದರೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ ಹವೆ ಅಂತ ಬರುತ್ತೆ ರೈಸ್ ಅಂತ ಬರುತ್ತೆ ಓಕೆ ಸೊ ಕನ್ಫ್ಯೂಸ್ಡ್ ಸೊ ಈ ಥರ ಬೇರೆ ಬೇರೆ ಅರ್ಥ ಆಗಿದೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾತಾಡಬೇಕು ಅಂದರೆ ಐ ವಿಲ್ ಸೆಲೆಕ್ಟ್ ಎ ರೈಸ್ ಆಪ್ಷನ್ ಸೊ ರೈಸ್ ಅಂತ ಬಂದಾಗ ನನ್ನ ಹೆಸರಿನ ಗುರುತು ಚೇಂಜ್ ಆಗಿದೆ ಸೊ ಕೈ ಎತ್ತಿರೋ ಥರ ಅದರ ಹತ್ರ ನಾನು ಮಾತಾಡಬೇಕು ಅಂತ ಸೊ ಇದು ನನ್ನ ಫ್ಯಾಕಲ್ಟಿ ಅಥವಾ ಇನ್ಸ್ಟ್ರಕ್ಟರ್ ನೋಡಿಬಿಟ್ಟು ಅವರು ನಿಮಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ನೀವು ಒಂದು ಸತಿ ನೀವು ಮಾತಾಡಿದ ಮೇಲೆ ನಿಮ್ಮ ಪ್ರಶ್ನೆ ಸಾಲ್ವ್ ಆಯಿತು ಅಥವಾ ನೀವು ಮಾತಾಡಿರೋದಾದ ಮೇಲೆ ನೀವು ಮತ್ತೆ ಗೋ ಟು ಸೆಟ್ ಸ್ಟೇಟಸ್ ಓಕೆ ಸೊ ನೆಕ್ಸ್ಟ್ ಬ್ಯಾಕ್ ಟು ಸೊ ನೀವು ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಕ್ಲಿಯರ್ ಸ್ಟೇಟಸ್ ಅಂತ ಕೊಟ್ಟರೆ ಆಯಿತು ಸೊ ಆಗ ನಿಮ್ಮ ಹ್ಯಾಂಡು ಡೌನ್ ಆಗುತ್ತೆ ಇನ್ನೊಂದು ವಿಷಯ ಏನಂದರೆ ಫ್ಯಾಕಲ್ಟಿ ಅಥವಾ ಇನ್ಸ್ಟ್ರಕ್ಟರು ಏನಾದರೂ ನೋಟ್ಸ್ ಕೊಡಬೇಕು ಅಥವಾ ಯಾವುದಾದ್ರು ಒಂದು ಪಾಯಿಂಟ್ಸ್ ಕೊಡಬೇಕು ಅಂದರೆ ಅವರು ಶೇರ್ಡ್ ನೋಟ್ಸ್ ಅನ್ನೋ ಫ್ಯೂಚರ್ ಕೂಡ ಬಳಸ್ಬೋದು ಸೊ ಅವರು ಶೇರ್ಡ್ ನೋಟ್ಸ್ ಅವರು ಇಲ್ಲಿ ಅವರ ಪಾಯಿಂಟ್ಸ್ಗಳನ್ನ ಇಲ್ಲಿ ಬರಿಬೋದು ಓಕೆ ಸೊ ಒಂದು ಸತಿ ಸೆಷನ್ ಮುಗಿದಾದ್ಮೇಲೆ ನೀವು ಈ ಮೇಲೆ ತ್ರೀ ಡಾಟ್ಸ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಲಾಗೌಟ್ ಮಾಡೋದ್ರಿಂದ ನೀವು ಈ ಸೆಷನ್ನಿಂದ ಹೊರಗಡೆ ಬರ್ತೀರಾ